ತನ್ನ ದೇವಸ್ಥಾನಗಳಿಗೆ, ಚರ್ಚ್ ಮಸೀದಿಗಳಿಗೆ, ಕಡಲ ತೀರಗಳಿಗೆ ಹಾಗೂ ಕೈಗಾರಿಕೆಗಳಿಗೆ ತುಂಬಾ ಹೆಸರುವಾಸಿಯಾಗಿದೆ. ಈ ಪ್ರದೇಶವು ಇಲ್ಲಿನ ಪ್ರಮುಖ ಗುಣಲಕ್ಷಣವಾದ ತೆಂಗಿನ ಮರಗಳು ಜೊತೆಗೆ ಹೊರಳುವ ಪರ್ವತ ಶ್ರೇಣಿಗಳು, ಸಮುದ್ರಕ್ಕೆ ಹರಿಯುವ ನದಿ ಹೊಳೆಗಳು ಹಾಗೂ ಎಲ್ಲೆಲ್ಲೂ ಕಾಣುವ ಇಲ್ಲಿನ ಹಂಚಿನ ಚಾವಣಿಯ ಕಟ್ಟಡಗಳಿಂದ ತನ್ನ ವಿಶಿಷ್ಟತೆಯನ್ನು ಪಡೆದುಕೊಂಡಿದೆ. ಮಂಗಳೂರಿನಿಂದ ಅನತಿ ದೂರದಲ್ಲಿರುವುದೇ ಬಜ್ಪೆ. ಬಜ್ಪೆ ಸಮೀಪದಲ್ಲಿರುವ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ನಗರಿ ಕೇಂದ್ರದಿಂದ ಈಶಾನ್ಯಕ್ಕೆ 20 ಕಿಲೋಮೀಟರ್ ಅಂತರದಲ್ಲಿದೆ. ಬಜ್ಪೆಯ ಪೇಟೆಯಲ್ಲಿರುವ ಸಂತ ಜೋಸೆಫ್ ಚರ್ಚ್ ಮಂಗಳೂರಿನ ಬಜ್ಪೆಯ ಹಳೆಯ ನಗರ ಹಾಗೂ ಸುಂದರ ಚರ್ಚ್ಗಳಲ್ಲಿ ಒಂದಾಗಿದೆ. ಸಂತ ಜೋಸೆಫರ ಚರ್ಚ್ನ ಮೂಲ ಕೇಂದ್ರ ಪೇಜಾವರದ ಕರ್ವಲೋನಲ್ಲಿ ಬಜ್ಪೆಯಲ್ಲಿ ಸುಮಾರು 12 ಗ್ರಾಮದ ಕ್ರೈಸ್ತ ಕುಟುಂಬಗಳಿದ್ದ ಸಂದರ್ಭ. ಪ್ರತಿ ಭಾನುವಾರದ ಪೂಜೆಗೆ ಬಜ್ಪೆಯಿಂದ ಪೇಜಾವರದ ಕರ್ವಲು ಚರ್ಚ್ಗೆ ಹೋಗಿ ಪೂಜೆ ಮಾಡುತ್ತಿದ್ದರು. ಹಿಂದಿನ ಕಾಲದಲ್ಲಿ ವಾಹನ ಸಂಚಾರದ ವ್ಯವಸ್ಥೆ ಇರಲಿಲ್ಲ, ಎತ್ತಿನ ಗಾಡಿಯಲ್ಲಿ ಹೋಗಬೇಕಾದ ಪರಿಸ್ಥಿತಿ. ಕೆಲವರು ಕಾಲ್ನಡಿಗೆಯಲ್ಲಿ ಹೋಗುತ್ತಿದ್ದರು. ಕಾಲ್ನಡಿಗೆಯಲ್ಲಿ ಇವರ ಸಂಕಷ್ಟವನ್ನು ಕಂಡ ಸಮುದಾಯದ ಹಿರಿಯರು ಹಾಗೂ ಅನ್ಯ ಧರ್ಮದವರು ಕೂತು ಚರ್ಚಿಸಿ ಬಜ್ಪೆಯಲ್ಲಿ ಒಂದು ಕ್ರೈಸ್ತ ದೇವಾಲಯವನ್ನು ನಿರ್ಮಿಸಬೇಕೆಂದು ಯೋಚನೆಯನ್ನು ಹಾಕಿಕೊಂಡಾಗ ಸಮುದಾಯದ ಹಿರಿಯರಾಗಿದ್ದ ಲಾಲ್ ಭಾಗಿನ ಫೆರ್ನಾಂಡಿಸ್ ಕುಟುಂಬ ಹಾಗೂ ಧರ್ಮಭೇದವಿಲ್ಲದೆ ಎಲ್ಲರೂ ತಮ್ಮವರು ಎಂದು ಅನ್ನ ತಮ್ಮಂದಿರಂತೆ ಒಟ್ಟಾಗಿ ಬಾಳುತ್ತಿದ್ದ ಹಿಂದೂ ಧರ್ಮದ ಬಿಲ್ಲವ ಸಮುದಾಯದ ಅಣ್ತಮ್ಮ ಪೂಜಾರಿಯ ಕುಟುಂಬ ಕ್ರೈಸ್ತ ಸಮುದಾಯದ ಸಂತ ಜೋಸೆಫರ ದೇವಾಲಯ ನಿರ್ಮಾಣಕ್ಕೆ ಬಜ್ಪೆಯ ಪೇಟೆಯಲ್ಲಿ ಸುಮಾರು 42 ಸೆಂಟ್ಸ್ ತಮ್ಮ ಸ್ವಂತ ಜಾಗವನ್ನು ಬಿಟ್ಟುಕೊಟ್ಟರು. ದೇವಾಲಯ ನಿರ್ಮಾಣಕ್ಕೆ ಸ್ವಂತ ಜಾಗ ಸಿಕ್ಕಿದ ತಕ್ಷಣ ಮುಳಿಹುಳ್ಳಿನ ಮಾಡಿನ ಸಂತ ಜೋಸೆಫರ ದೇವಾಲಯ ನಿರ್ಮಾಣ ಮಾಡಲಾಯಿತು. ತದನಂತರದಲ್ಲಿ 1864ರಲ್ಲಿ ಸಂತ ಜೋಸೆಫರ ದೇವಾಲಯದ ಕಟ್ಟಡ ನಿರ್ಮಾಣದೊಂದಿಗೆ ಬಜ್ಪೆಯ ಸುಮಾರು 250 ಕ್ರೈಸ್ತ ಕುಟುಂಬಗಳಿಗೆ ಬಜ್ಪೆಯಲ್ಲಿ ಕ್ರೈಸ್ತ ದೇವಾಲಯ ನಿರ್ಮಾಣವಾಯಿತು. ಸುಮಾರು 250 ಕುಟುಂಬಗಳಿದ್ದ ಕ್ರೈಸ್ತ ಸಮುದಾಯ ಇವತ್ತು 23 ವಾರ್ಡ್ಗಳ ಸುಮಾರು 840 ಕುಟುಂಬಗಳಾಗಿ ಬಜ್ಪೆಯ ಸಂತ ಜೋಸೆಫರ ಆರಾಧನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ.
ಸುಮಾರು 150 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಬಜ್ಪೆಯ ಸಂತ ಜೋಸೆಫರ ಚರ್ಚ್ನಲ್ಲಿ ಸುಮಾರು 16 ಗುರುಗಳು ಕಾರ್ಯನಿರ್ವಹಿಸಿದ್ದಾರೆ. ಸಮಸ್ತರಿಗೂ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಶುಭಾಶಯಗಳು. ನಾನು ಬಜ್ಪೆ ಸಂತ ಜೋಸೆಫ್ ಇಗರ್ಜಿಯ ಪಾಲನಾ ಮಂಡಳಿಯ ಕಾರ್ಯದರ್ಶಿಯಾಗಿ ಆಗಿದ್ದೇನೆ. ನನ್ನ ಹೆಸರು ಶ್ರೀಮತಿ ಸಿಲ್ವಿಯಾ ಪ್ರಸನ್ನ. ನಮ್ಮ ಈ ಬಜ್ಪೆ ಇಗರ್ಜಿಯು ಮೊದಲು ಸ್ಥಾಪಿತವಾಗುವಾಗ 240 ಕುಟುಂಬಗಳಿದ್ದು ಸ್ಥಾಪಿತವಾಗಿದ್ದು, ಈಗ ಹತ್ತಿರ 1,000 ಕುಟುಂಬಗಳಿಗೆ ಹತ್ತಿರವಿದೆ. ಈ ಇಗರ್ಜಿಯು ಹೋದ ತಿಂಗಳಿನಲ್ಲಿ ನವೀಕೃತಗೊಂಡು ಈಗ ಕಂಗೊಳಿಸುತ್ತಿದೆ. ಈ ಶುಭ ಸಂದರ್ಭದಲ್ಲಿ ತಮಗೆಲ್ಲರಿಗೂ ನಾನು ಶುಭವನ್ನು ಕೋರುತ್ತೇನೆ. ಕ್ರಿಸ್ಮಸ್ ಹಬ್ಬವು ಇಡೀ ಭೂಲೋಕದಲ್ಲಿಯೇ ಆಚರಿಸಲ್ಪಡಿಸುವ ಒಂದು ದೊಡ್ಡ ಹಬ್ಬ ಅಂತ ಹೇಳ್ಬೋದು. ನಾವು ಕ್ರೈಸ್ತ ಬಾಂಧವರು ಮಾತ್ರವಲ್ಲದೆ ಎಲ್ಲರೂ ಈ ಹಬ್ಬವನ್ನು ಸಂಭ್ರಮಿಸುತ್ತಾರೆ. ನಾವು ಕ್ರೈಸ್ತರು ಪ್ರತ್ಯೇಕವಾಗಿ ಈ ಗೋದಲಿಯನ್ನು ನಿರ್ಮಿಸಿಕೊಂಡು ಯೇಸು ಕ್ರಿಸ್ತರು ಹೇಗೆ ಈ ಭೂಲೋಕದಲ್ಲಿ ಹುಟ್ಟಿದರು ಎಂಬ ವಿಷಯದಲ್ಲಿ ಅದರ ಪರಿಚಯವನ್ನು ನಾವು ಮಾಡಿಕೊಡ್ತಾ ಇದ್ದೇವೆ. ಹಾಗೂ ತಮ್ಮ ತಮ್ಮ ಮನೆಗಳಲ್ಲಿ ಸಿಹಿ ತಿಂಡಿಗಳನ್ನು ತಯಾರಿಸಿ ಅದನ್ನು ನಮ್ಮ ಹತ್ತಿರದವರಿಗೆ, ಸಂಬಂಧದವರಿಗೆ, ನೆರೆಕೆರೆಯವರಿಗೆ ಹಂಚಿಕೊಂಡು ನಮ್ಮ ಸಂಭ್ರಮವನ್ನು ನಾವು ಆಚರಿಸುತ್ತೇವೆ. ಈ ಹಬ್ಬವು ತಮಗೆಲ್ಲರಿಗೂ ಶುಭವನ್ನು ತರಲಿ. ಯೇಸು ಕ್ರಿಸ್ತರು ತಂದುಕೊಟ್ಟ ಶಾಂತಿ ಸಮಾಧಾನ ನಮ್ಮ ಎಲ್ಲರಲ್ಲಿಯೂ ಒಡಗೂಡಲಿ. ನಾವು ಎಲ್ಲರೂ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದಿರು ಎಂಬ ಸಹೋದರತೆಯಿಂದ ಬಾಳುವಂತಹ ಮಾನವೀಯತೆಯನ್ನು ನಮಗೆ ಆ ಯೇಸುಕ್ರಿಸ್ತನು ಸರ್ವರಿಗೂ ದಯಪಾಲಿಸಲಿ ಎಂದು ಹೇಳುತ್ತಾ, ಹಾಗೂ ಮುಂಬರುವ 2019 ವರ್ಷವು ನಮಗೆಲ್ಲರಿಗೂ ಸಮೃದ್ಧಿಯ ವರ್ಷ ಆಗಲೆಂದು ಹೇಳುತ್ತಾ ಶುಭಾಶಯಗಳನ್ನು ಕೋರುತ್ತಾ ತಮಗೆಲ್ಲರಿಗೂ ನನ್ನ ಸಂದೇಶವನ್ನು ಕೋರುತ್ತೇನೆ. ಧನ್ಯವಾದಗಳು. ಪ್ರೊಫೆಸರ್ ಜೋಸೆಫ್ ಜೆ ಸಲ್ತಾನ ಇಂದಿನ ಚರ್ಚ್ ಅನ್ನು ನಿರ್ಮಿಸಿದ್ರು. ಹೊಸ ಚರ್ಚ್ ಮೇ 4 1988 ಆಶೀರ್ವದಿಸಲ್ಪಟ್ಟಿತು. ತಮ್ಮೆಲ್ಲರಿಗೂ ನಾನು ಜೋಕಿಮ್ ಟಿ ಕೋಸ್ತ, ಮಾಜಿ ತಾಲೂಕು ಪಂಚಾಯತ್ ಮೆಂಬರ್ ಬಜ್ಪೆ ಅವರು. ತಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಶುಭಾಶಯವನ್ನು ಕೋರ್ತೇನೆ. ಇದು ಕ್ರಿಸ್ಮಸ್ ಹಬ್ಬ ಒಂದು ಜಾತಿ ಪಾತಿಗೆ ಹಿಡಿದದಲ್ಲ, ಎಲ್ಲ ವಿಶ್ವದ ಎಲ್ಲ ಜಾಗದಲ್ಲೂ ಆಚರಣೆ ಆಗುವ ಹಬ್ಬ ಇದು. ಇದು ಖಾಲಿ ಮಂಗಳೂರು ಹಾಗೂ ಆಸ್ಪಾಸಿನಲ್ಲಿ ಮಾತ್ರ ಅಲ್ಲದೆ ಇಡೀ ವಿಶ್ವದಲ್ಲೇ 1-1.5 ತಿಂಗಳು ಇದು ಆಚರಣೆ ಆಗ್ತದೆ. ಎಲ್ಲ ಯುವಜನರು ಸೇರಿ ಗೊದ್ದಲಿಯನ್ನು ಕಟ್ಟಿ ಈ ಸಂಭ್ರಮವನ್ನು ಸ್ವೀಟನ್ನು ಹಂಚಿ ಎಲ್ಲ ಖಾದ್ಯ ಪದಾರ್ಥಗಳನ್ನು ಮನೆಯಲ್ಲೇ ತಯಾರಿಸಿ ಎಲ್ಲರಿಗೆ ಹಂಚುವ ಅಂತ ಕಾರ್ಯವನ್ನು ಮಾಡ್ತಾರೆ. ಎಲ್ಲರೂ ಸ್ಟಾರ್, ನಮ್ಮದು ಒಂದು ಸ್ಟಾರ್ ಎಂದುಂಟು, ಆ ಹಬ್ಬಕ್ಕೆ ಸ್ಟಾರನ್ನು ಮಾಡಿ ಅದನ್ನು ಕಾಂಪಿಟೇಷನ್ ಆಗಿ ಅದನ್ನು ಬದಲಿಸ್ತಾರೆ. ಗೋದಲಿಯನ್ನು ಕಟ್ಟಿ ಗೋದಲಿದ್ದು ಕಾಂಪಿಟೇಷನ್ ಕೂಡ ನಡೀತದೆ. ಹೇಗೆ ದೀಪಾವಳಿ ಆಚರಣೆ ಮಾಡ್ತಾರೆ, ಹೇಗೆ ಗುಡಿ ದೀಪಾವಳಿ ಆಚರಣೆ ಮಾಡ್ತಾರೆ, ಅದೇ ಟೈಪ್ನಲ್ಲಿ ಈ ಹಬ್ಬ ಕೂಡ ಒಳ್ಳೆ ಸಮಾರಂಭದಿಂದ ಮಾಡ್ತಾರೆ. ತಮಗೆಲ್ಲರಿಗೂ ಮಗದೊಮ್ಮೆ ಕ್ರಿಸ್ಮಸ್ ಹಬ್ಬದ ಶುಭಾಶಯ ಕೋರಿ ನನ್ನ 2 ಮಾತನ್ನು ಮುಗಿಸುತ್ತೇನೆ.
1986ರಲ್ಲಿ ಪೋಪ್ ಜಾನ್ ಪಾಲ್ ಬಜ್ಪೆಗೆ ಬಂದ ಸಂದರ್ಭದಲ್ಲಿ ಅವರು ಬಂದು ಹೋದ ಸ್ಥಳವನ್ನು ಪವಿತ್ರ ಪ್ರಾರ್ಥನಾಲಯವನ್ನಾಗಿ ಪರಿವರ್ತಿಸಲಾಗಿದೆ. ಚರ್ಚಿನ ಹೊರನೋಟವು ಬಹಳ ಸುಂದರವಾಗಿತ್ತು. ಬಜ್ಪೆಯ ವಿಮಾನ ನಿಲ್ದಾಣಕ್ಕೆ ಪ್ರಪ್ರಥಮ ಬಾರಿಗೆ ಬೋಯಿಂಗ್ ವಿಮಾನ ಬಂದಿಳಿದ ನೆನಪಿಗಾಗಿ ಬೋಯಿಂಗ್ ವಿಮಾನದ ಮಾದರಿಯಲ್ಲಿ ಈ ಚರ್ಚನ್ನು ವಿನ್ಯಾಸಗೊಳಿಸಲಾಗಿದೆ. ಚರ್ಚಿನ ಒಳಾಂಗಣವು ವಿಶಾಲವಾದ ಪ್ರಾರ್ಥನಾ ಸ್ಥಳಕ್ಕನುಗುಣವಾಗುವಂತೆ ವಿನ್ಯಾಸಗೊಳಿಸಲಾಗಿದೆ. ದೇವಾಲಯದ ಹೊರಭಾಗದಲ್ಲಿ ಬಡ ಮಕ್ಕಳಿಗೆ ಸಹಕಾರಿಯಾಗುವಂತೆ ಪರಕೋಲೋಲ್ ಶಾಲೆ, ಅದೇ ರೀತಿ ಮದುವೆ ಸಮಾರಂಭಗಳು ನಡೆಯುವ ಸಭಾಭವನವನ್ನು ಕಾಣಬಹುದಾಗಿದೆ. ಮೀನು
ಕರ್ವಲು 1945ರಲ್ಲಿ ಪ್ರೌಢಶಾಲಾ ಶಿಕ್ಷಣವನ್ನು ಪ್ರಾರಂಭಿಸಿದರು. ಫ್ರೀ ಬರ್ನಾರ್ಡ್ ಎಲ್ ಡಿಸೋಜಾ ಅವರು ಪ್ರಾರಂಭಿಸಿದ ಪ್ರೀ ಯೂನಿವರ್ಸಿಟಿ ಕಾಲೇಜನ್ನು ಕ್ರಿಶ್ಚಿಯನ್ ಬ್ರದರ್ಸ್ ನಡೆಸುತ್ತಿದ್ದಾರೆ. 1908ರಲ್ಲಿ ಬಜ್ಪೆಯಲ್ಲಿ 12 ಪ್ಯಾರಿಸ್ ಪುರೋಹಿತರಿದ್ದರು. ಆದ್ಯಪಾಡಿಯ ಬಾಲ ಯೇಸು ಮಂದಿರ ಕೂಡ ಸಂತ ಜೋಸೆಫರ ದೇವಾಲಯದ ಆಡಳಿತದ ನಿಯಂತ್ರಣದಲ್ಲಿದೆ. ಸಂತ ಜೋಸೆಫರ ದೇವಾಲಯದಲ್ಲಿ ವರ್ಷಕ್ಕೊಮ್ಮೆ ಡಿಸೆಂಬರ್ ತಿಂಗಳ ಮೊದಲ ವಾರದಲ್ಲಿ ವಾರ್ಷಿಕ ಪರ್ವ ಸಾಂತ ಮಾರಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಇಡೀ ವಿಶ್ವವೇ ಸಂಭ್ರಮಿಸುವ ಕ್ರಿಸ್ತ ಜನನದ ಸಂತೋಷದ ಕ್ಷಣವನ್ನು ಸಡಗರದಿಂದ ಆಚರಿಸುವ ಕ್ರಿಸ್ಮಸ್ ಹಬ್ಬದ ಸಂಭ್ರಮಕ್ಕೆ ಸಂತ ಜೋಸೆಫರ ದೇವಾಲಯ ಒಂದು ತಿಂಗಳ ಮುಂಚೆಯೇ ಸಜ್ಜಾಗುತ್ತಿದೆ. ಯುವ ಸಮುದಾಯದ ಕ್ರಿಸ್ತ ಜನನದ ಸಂದೇಶವನ್ನು ಸಾರುವ ಗೋದಲಿಯನ್ನು ಬಲು ಸುಂದರವಾಗಿ ವಿನ್ಯಾಸ ಮಾಡುವಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ. ಇದರೊಂದಿಗೆ ದೇವಾಲಯವನ್ನು ಕ್ರಿಸ್ಮಸ್ ಸಂಭ್ರಮಕ್ಕೆ ಬಲು ಸುಂದರವಾಗಿ ಅಲಂಕಾರ ಮಾಡುತ್ತಾರೆ. ಇದರೊಂದಿಗೆ ವರ್ಷದ ತೆನೆ ಹಬ್ಬವನ್ನು ಬಲು ಸಡಗರದಿಂದ ಆಚರಿಸಲಾಗುತ್ತದೆ. ಈ ಶುಭ ದಿನದ ಪ್ರೀತಿ ಸಂಕೇತದ ಗುರುತಾಗಿ ಯೇಸು ಸ್ವಾಮಿಯು ತರೆಗಿಡಿದ ಬಂದ ಈ ದಿನದಂದು ನಾಡಿ ಎಲ್ಲ ಸಮಸ್ತ ಜನರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಅತಿ ಸಂತೋಷದಿಂದ ಕೋರುತ್ತೇನೆ ಹಾಗೂ ದೇವರ ಆಶೀರ್ವಾದವನ್ನು ನಮ್ಮೆಲ್ಲರ ಮೇಲೆ ದೇವರ ಮೇಲೆ ನಾನು ಬೇಡುತ್ತೇನೆ. ದೇವರು ಮಾನವನಾಗಿ ತರೆಗಿಡಿದು ಬಂದ ಈ ಸುಸಂದರ್ಭದಲ್ಲಿ ಎಲ್ಲವರು ಶಾಂತಿ ಹಾಗೂ ಸೌಹಾರ್ದತೆಯಿಂದ ನಡೆದುಕೊಂಡು ಬರಲು ನಮ್ಮನ್ನು ದೇವರು ಆಶಿಸುತ್ತಾರೆ. ಎಲ್ಲಿ ಶಾಂತಿ ಇದೆ, ನೆಮ್ಮದಿ ಇದೆ, ಅಲ್ಲಿ ಪ್ರೀತಿ ಇದೆ. ದೇವರು ಪ್ರೀತಿಯ ಒಂದು ಸಂಕೇತವಾಗಿದ್ದಾರೆ. ಅದೇ ಪ್ರೀತಿ ದೇವರು ಧರೆಗಿಳಿದು ಬಂದ ಯೇಸು ಸ್ವಾಮಿಯಲ್ಲಿ ಅವರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದ ಎಲ್ಲರೂ ಶಾಂತಿಯಿಂದ ಸೌಹಾರ್ದತೆಯ ಬಾಳ್ವೆಯಿಂದ ಕೂಡಿ ಎಲ್ಲರೂ ಒಗ್ಗಟ್ಟಾಗಿ ಬಾಳಲು ದೇವರು ನಮ್ಮನ್ನು ಕರೆ ಕೊಡುತ್ತಾರೆ. ನಾನು ಬಜ್ಪೆ ಸಂತ ಜೋಸೆಫರ ಇಗರ್ಜಿಯನ್ನು ಒಂದು ಸುಮಾರು 150 ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿದ ಹಲವಾರು ಗಣ್ಯರಲ್ಲಿ ಒಬ್ಬರಾದ ನನ್ನ ಹಿರಿಯರು, ನನ್ನ ಅಜ್ಜರು ಆದಂಥ ಅಮ್ಮನ ಪೂಜಾರಿ ಅವರ ಮೊಮ್ಮಗನಾಗಿ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಕ್ರಿಸ್ತ ಸಹೋದರ ಸಹೋದರಿಗೆ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಶುಭಾಶಯವನ್ನು ಕೋರುತ್ತಾ ಈ ಒಂದು ಬಜ್ಪೆ ಇಗರ್ಜಿಯ ಬಗ್ಗೆ ಒಂದು ಎರಡು ಹಿಂದಿನ ನೆನಪುಗಳನ್ನು ಮಾಡಲು ಅವಕಾಶ ಸಿಕ್ಕಿದಂಥ ಕೊಟ್ಟಂಥ ಈ ಸ್ಪಂದನ ಟಿ ವಿ ಅವರಿಗೆ ಮಾಧು ಅಮೀನಾದ ನಾನು ಭಾಳ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತಿದ್ದೇನೆ. ನಾನು ಸಂತೋಷ್ ಡಿಸೂಜ, ಬಜ್ಪೆ ಪಾಲನಾ ಸಮಿತಿಯ ಉಪಾಧ್ಯಕ್ಷ. ಪ್ರಪ್ರಥಮವಾಗಿ ಎಲ್ಲ ಸಮಸ್ತ ಬಾಂಧವರಿಗೆ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತೇನೆ. ಕ್ರಿಸ್ಮಸ್ ಹಬ್ಬವು ದೇವರು ಮನುಷ್ಯ ಕುಲಕ್ಕೆ ಎಷ್ಟು ಪ್ರೀತಿ ಮಾಡಿದರು ಅಂದರೆ ಅವರ ಒಬ್ಬನೇ ಪುತ್ರನಿಗೆ ಮಾನವ ಕುಲಕ್ಕೆ ಕಳಿಸಿದರು. ನಮ್ಮ ಬಿಷಪ್ನವರು ಹೇಳಿದಾಗೆ ಹಬ್ಬವು ಕ್ರಿಸ್ಮಸ್ ಹಬ್ಬವು ದೇವರು ಮಾನವನಾಗಿ ಹುಟ್ಟಿದ ಘಟನೆಯ ಸಂಭ್ರಮವಾಗಿದೆ. ದೇವರು ಮನುಷ್ಯನ ಸಮಗಮವೇ ಕ್ರಿಸ್ಮಸ್ ಹಬ್ಬದ ಸಾರ ಎಂದು ಮಂಗಳೂರು ಧರ್ಮ ಪ್ರಾಂತ್ಯದ ಬಿಷಪ್ ರೈಟರ್ ರೆವರೆಂಡ್ ಡಾಕ್ಟರ್ ಪೀಟರ್ ಪೌಲ್ ಸೆಲ್ಡನ ಹೇಳಿದರು. ಕ್ರಿಸ್ಮಸ್ ಎಂದರೆ ಒಂದು ದಿನದ ಹಬ್ಬ ಅಲ್ಲ, ನಮಗೆಲ್ಲರಿಗೂ ಒಂದು ತಿಂಗಳ ಹಬ್ಬ ಅಂತಲೇ ಹೇಳ್ಬೋದು. ಕಳೆದ ಒಂದು ತಿಂಗಳಿನಿಂದ ನಾವು ಈ ಕ್ರಿಸ್ಮಸ್ ಹಬ್ಬಕ್ಕೆ ಬೇಕಾದಷ್ಟು ತಯಾರಿಗಳನ್ನು ನಡೆಸ್ತಾ ಇದ್ದೇವೆ. ನಾವು
ನಮ್ಮ ಚರ್ಚ್ನ ಬಜಪೆ ಚರ್ಚ್ನ ಪ್ರತಿಯೊಂದು ಮನೆಗೆ ನಮ್ಮ ಐ ಸಿ ವೈ ಎಂ ಬಜಪೆ ಘಟಕದ ಸದಸ್ಯರು ಪ್ರತಿಯೊಂದು ಮನೆಗೂ ಭೇಟಿ ನೀಡಿ ಕ್ರಿಸ್ಮಸ್ ಕ್ಯಾರಲ್ಸನ್ನು ಹಾಡುತ್ತೇವೆ ಹಾಗೂ ಸಂತಾ ಕ್ಲಾಸನ್ನು ಕರ್ಕೊಂಡು ಹೋಗಿ ನಮ್ಮ ಜೊತೆ ಅವರಿಗೆ ಕ್ರಿಸ್ಮಸ್ ಹಬ್ಬದ ಸಂದೇಶವನ್ನು ಪ್ರತಿ ಮನೆ ಮನೆಗೂ ನೀಡುತ್ತೇವೆ. ಹಾಗೂ ಎಲ್ಲ ಸದಸ್ಯರು ಕಾಲೇಜಿಗೆ ಹೋಗ್ತಾರೆ, ಮನೆ ಕೆಲಸಕ್ಕೆ ಹೋಗ್ತಾರೆ, ಆದರೂ ಅವರು ಸಂಜೆ ಅವರ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ನಮ್ಮ ಜೊತೆ ಬಂದು ಅವರು ಮನೆ ಮನೆಗೆ ಹೋಗುವುದಲ್ಲದೆ ನಾವಿಲ್ಲೊಂದು ಚರ್ಚ್ನಲ್ಲಿ ದೊಡ್ಡ ಗೋದಲಿಯನ್ನು ಸಹ ತಯಾರು ಮಾಡ್ತಾ ಇದ್ದೇವೆ. ಆ ಗೋದಲಿ ಹತ್ರ ನಿಂತು ಕೆಲಸ ಮಾಡಿ ಸಂಜೆ ಊಟಕ್ಕೆ ಬೇಕಾದ ವ್ಯವಸ್ಥೆ ಗಂಜಿಯನ್ನು ನಾವೇ ತಯಾರು ಮಾಡ್ತೇವೆ. ತಯಾರು ಮಾಡಿ ನಾವೇ ಆ ಊಟವನ್ನು ತಯಾರು ಮಾಡಿ ಇಲ್ಲೇ ಊಟ ಮಾಡಿ ರಾತ್ರಿ 1-2 ಗಂಟೆವರೆಗೂ ಕೆಲಸ ಮಾಡಿ ಈ ಗೋದಲಿಯನ್ನು ತಯಾರು ಮಾಡ್ತಾ ಇದ್ದೇವೆ. ಹಾಗೂ ಕ್ರಿಸ್ಮಸ್ ಹಬ್ಬದ ದಿವಸ ಅಂದರೆ 25 ತಾರೀಕಿನ ಸಂಜೆ ನಾವು ನತಲಂಸನಾದ್ ಎನ್ನುವ ಒಂದು ಮ್ಯೂಸಿಕಲ್ ನೈಟನ್ನು ಇಲ್ಲಿ ಉಂಟು ಮಾಡಿದ್ದೇವೆ. ತಾವೆಲ್ಲರೂ ಈ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯಮಾಡಿ ಈ ನಮ್ಮ ನತಲಂಸನಾಥ್ ಮ್ಯೂಸಿಕಲ್ ನೈಟ್ಗೂ ಬರಬೇಕು. ಹಾಗೂ ನೆಲ್ಲು ಪೆರ್ಮನ್ನೂನವರ ಜೋಕ್ಸ್ ಕೂಡ ಇಲ್ಲಿ ಈ ನತಲಂಸನಾಥ್ ಪ್ರೋಗ್ರಾಮ್ ಹಬ್ಬ ಮ್ಯೂಸಿಕಲ್ ನೈಟ್ ದಿವಸ ಇರಲಿವೆ. ಕರ್ವಾಲೋ ಎಂಬ ಗುರುಗಳು ಅಂದು ಒಂದು ಹಿಡಿ ನಾಣ್ಯವನ್ನು ಪಡೆದ ಅದೆಷ್ಟೋ ಕುಟುಂಬಗಳು ಇಂದು ನೆಮ್ಮದಿಯಾಗಿ ಜೀವನ ಸಾಗಿಸುತ್ತಿದೆ. ಒಂದಷ್ಟು ಪವಾಡಗಳೊಂದಿಗೆ ಬಜಪೆಯ ಸಮಸ್ತ ಕ್ರೈಸ್ತ ಬಾಂಧವರ ಕಷ್ಟ ನಷ್ಟಗಳನ್ನು ಕಳೆಯುವ ಸಂತ ಜೋಸೆಫರ ದೇವಾಲಯದಲ್ಲಿ ವರ್ಷದ ಕ್ರಿಸ್ಮಸ್ ಸಂಭ್ರಮ ಹಾಗೂ ಹೊಸ ವರ್ಷದ ಸಡಗರ.